ಕಾಂಗ್ರೆಸ್ ಭದ್ರಕೋಟೆ ಪ್ರವಾಸ ಅದಕ್ಕಿಂತ ಮುಂಚೆ ಹರಿಹರ ನಾಳೆ ಚಿತ್ರದುರ್ಗ ದಾವಣಗೆರೆ ಮಾಡ್ತಾ ಇದ್ದೀವಿ. ಏನಕ್ಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆಲ್ಲ ಜನಗಳಿಗೆ ಏನಾಗಿದೆ ಜನ ಕುಡಿತಾವ್ರೆ. ಸಿದ್ದರಾಮಯ್ಯ ಉದ್ದಪ್ಪ ಯಾವತ್ತೂ ಲೋಗೋನಿಲ್ಲ, ನೀವು ನೋಡಿದ್ರೆ ಗೊತ್ತಿರ್ಬೋದು. ರಾಜಕೀಯ ಅವ್ರು 55 ವರ್ಷ ಆಯಿತು ರಾಜಕೀಯಕ್ಕೆ ಬಂದು, ಅವ್ರು ಯಾವತ್ತೂ ಹುಟ್ಟಹಬ್ಬನ ಆಚರಿಸ್ಕೊಂಡಿಲ್ಲ, ಒಂದು ಕೇಕು ಕಟ್ ಮಾಡಿಲ್ಲ. ನಾನು ಒಂದು ತಿಂಗಳಿಂದ ಹೋದ ತಿಂಗಳಲ್ಲಿ ದಿಲ್ಲಿಯಲ್ಲಿದ್ದೆ. ದಿಲ್ಲಿಯಲ್ಲಿರುವಾಗ ಜೊತೆಯಲ್ಲಿ 3 ದಿನ ಫೋನ್ ಬಂತು, 200 ಫೋನ್ಗಳು ಬಂತು ಅವ್ರ ಅಭಿಮಾನಿಗಳು. ಸರ್, ದಯಮಾಡಿ ನಮಗೆ ಅವಕಾಶ ಮಾಡಿಕೊಡಿ, ನಿಮ್ಗೆ 75ನೇ ವರ್ಷ ಹುಟ್ಟದಪ್ಪ, ನಾವು ಆಚರಿಸ್ಬೇಕಂತ ಇದ್ದೀವಿ ಅಂತ. ಈಗ ಇಲ್ಲ ಕಣಪ್ಪ, ನಾನು ಯಾವತ್ತು ಹುಟ್ಟದಪ್ಪ ಆಚರಿಸ್ಕೊಂಡಿಲ್ಲ, ಆಗಲ್ಲ ಅಂತ ಹೇಳಿದ್ರು. ಯಾವಾಗ ಜನಗಳು ಒತ್ತಡ ಜಾಸ್ತಿ ಇತ್ತು ಆವಾಗ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಅವರು ಆಯ್ತಪ್ಪ ಏನಾರ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾನು ದಾವಣಗೆರೆ ಪ್ರವಾಸ ಮಾಡಿದೆ, ಚಿತ್ರದುರ್ಗ, ನಾಳೆ ನಾಡ್ದು ದಾವಣಗೆರೆ ಚಿತ್ರದುರ್ಗ ಮಾಡ್ತಾಯಿದ್ದೀನಿ. ಹಾವೇರಿ ನೆನ್ನೆ ಹುಬ್ಳಿ ಧಾರವಾಡ ಮುಗಿಸಿದ್ದೀನಿ, ಮೊನ್ನೆ ಬೆಳಗಾವಿ ಮುಗಿಸಿದ್ದೀನಿ, ಇವತ್ತು ಹಾವೇರಿಗೆ ಬಂದಿದ್ದು. ಕಾರಣ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಬರಬೇಕು ಅಂತ. ಕಾರಣ ಏನಕ್ಕಂದರೆ ಅವರು 2013 ಮುಖ್ಯಮಂತ್ರಿ ಆದಮೇಲೆ, ಅದಕ್ಕಿಂತ ಮುಂಚೆ ಭಾಳ ಜನ ಮುಖ್ಯಮಂತ್ರಿಗಳು ಇದ್ದರು, ಯಾರೂ ಅಲ್ಪಸಂಖ್ಯಾತರ ಬಗ್ಗೆ ಯೋಚನೆ ಮಾಡಿಲ್ಲ. 280 ಕೋಟಿ ಇದ್ದಿದ್ದು 3,150 ಕೋಟಿ ಕೊಟ್ಟಿದ್ದಾರೆ. ಅಂದರೆ ಅವ್ರು ಋಣ ತೀರಿಸಬೇಕು. ನಾವು ಇಂಥ ಅವಕಾಶ ನಮ್ಗೆ ಸಿಕ್ಕಿದೆಲ್ಲ, ನಾವು ಋಣ ತೀರ್ಬೇಕು. ಹಾಗಾಗಿ ಎಲ್ಲ ಕಡೆ ಪ್ರವಾಸ ಮಾಡ್ತಾರೆ ಅಂದರೆ ಅವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಬರಬೇಕು. ಅಲ್ಲ, ನಿಮಗೆ ನೋಟಿಸ್ ಕೊಡೋ ಪ್ಲಾನ್ ಮಾಡ್ತಾ ಇದ್ದಾರಲ್ಲ, ಇದನ್ನೆಲ್ಲ ಮಾಡ್ತಿರೋದಕ್ಕೆ ನಿಮಗೆ ಯಾರು ಇಲ್ಲಪ್ಪ, ಇದಕ್ಕೆ ಯಾವ್ದು ಯಾರು ಹೇಳಿದ್ರು ನಿಮಗೆ? ನಮ್ಮ ಕಾಂಗ್ರೆಸ್ ಪಕ್ಷದಿಂದಾನೇ ಮಾಡ್ತಾ ಇರೋದು. ಈಗ ಮಾನ್ಯವ್ರಿದ್ದಾರೆ, ಖಾತ್ರಿ ಅವರಿದ್ದಾರೆ, ನಾವೆಲ್ಲ ಕಾಂಗ್ರೆಸ್ ಅವರು, ಅನಿಲ್ ಅವರಿದ್ದಾರೆ ಸೆಕ್ರೆಟರಿ. ಸಿದ್ದರಾಮಯ್ಯ ಶಿಷ್ಯಂದ್ರ ಮಾಡ್ತಾ ಇದ್ದಾರೆ ಅಂತ ಅಂತಿದ್ದಾರೆ ಹೊರತು ಕಾಂಗ್ರೆಸ್ ಮಾಡ್ತಾರೆ. ಈಗ ಅವ್ರ ಅಭಿಮಾನಿಗಳು ಮಾಡ್ತಾ ಇರೋದು. ಆದರೆ ನಾವು ಕಾಂಗ್ರೆಸ್ ಪಕ್ಷನೂ ಸೇರ್ಕೊಂಡಿದ್ದೀವಿ, ಅದಕ್ಕೆ ಕಾಂಗ್ರೆಸ್ ಅವ್ರು ಸೇರೇ ಮಾಡ್ತಾ ಇರೋದು. ಅಧ್ಯಕ್ಷರು ಬರ್ತಾವ್ರೆ, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರು ಬರ್ತಾವ್ರೆ, ಸುರ್ಜೇವಾಲು ಬರ್ತಾವ್ರೆ, ವೇಣುಗೋಪಾಲ್ ಅವ್ರು ಬರ್ತಾವ್ರೆ, ಖರ್ಗೆ ಅವ್ರು ಬರ್ತಾವ್ರೆ, ಪರಮೇಶ್ವರ್ ಅವ್ರು ಬರ್ತಾವ್ರೆ, ಡಿಕೆ ಶಿವಕುಮಾರ್ ಅಧ್ಯಕ್ಷರು ಬರ್ತಾವ್ರೆ. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಲ್ಲ, ಅಧ್ಯಕ್ಷ ಅಂದ್ರೆ ಅವರೇ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು. ಅಧ್ಯಕ್ಷರು ಬರ್ತಾವ್ರೆ, ರಾಹುಲ್ ಗಾಂಧಿ ಅವ್ರು ಬರ್ತಾವ್ರೆ, ಸುರ್ಜೇವಾಲ್ ಬರ್ತಾವ್ರೆ, ವೇಣುಗೋಪಾಲ್ ಅವ್ರು ಬರ್ತಾವ್ರೆ, ಖರ್ಗೆ ಸಾಹೇಬ್ರು ಬರ್ತಾವ್ರೆ, ಪರಮೇಶ್ವರ್ ಸಾಹೇಬ್ರು ಬರ್ತಾವ್ರೆ, ಎಂಬಿ ಪಾಟೀಲ್ ಅವ್ರು ಬರ್ತಾವ್ರೆ, ಎಲ್ಲ ನಾಯಕರು ಬರ್ತಾರೆ, ದೇಶಪಾಂಡೆ ಅವ್ರು ಬರ್ತಾವ್ರೆ. ಸಿದ್ದರಾಮೋತ್ಸವ ಕಾರ್ಯಕ್ರಮ ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ಗೂ ಮತ್ತು ಡಿ ಕೆ ಶಿವಕುಮಾರ್ಗೂ ವಾರ್ ತಂದಿಡ್ತಾ ಅಂತ ಖಂಡಿತ ಈ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿಕೊಂಡಿರೋದು. ಆತರ ಏನೇನು ಇಲ್ಲ. ಅಂದ್ರೆ ಅಧ್ಯಕ್ಷರ ಸಮ್ಮುಖದಲ್ಲೇ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಗೆ ಈಗಲಿಂದನೇ ಅವ್ರನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ. ನಮ್ ಯೋಚನೆ ಇಲ್ಲ, ಇದು ಅವ್ರ ಅಭಿಮಾನಿಗಳು ಮಾಡ್ಬೇಕಂತ ಒತ್ತಡ ಮೇಲೆ ಮಾಡಿ ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ದಾರೆ.